ನಿನ್ನ ಮನಸ್ಸಲ್ಲಿರೋ ಮಾತನ್ನ ನನಗ್ ಯಾವಾಗ ಹೇಳ್ತೀಯ ಪದ್ಮಾವತಿ? ನೆಕ್ಸ್ಟ್ ಚಿಕ್ಕಮ್ಮ, ಈಗ ನೀವು. ಓ ನಾನಾ? ನೋ 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 ನೋ, ಹೇಳ್ಬೇಕು. ಮೇಡಮ್, ನೀವು ಇವಾಗ್ಲೇ ಇಷ್ಟು ಗ್ಲಾಮರ್ ಆಗಿದ್ದೀರಾ ಅಂತಂದ್ರೆ ಇನ್ನಾವಾಗ ನೀವಂತೂ ಸಾಮಾನ್ಯ ಆಗಿರಲ್ಲ. ನಮಗ್ ಗೊತ್ತಿರೋ ಹಾಗೆ ನಿಮ್ಗೆ ರಕ್ತದಲ್ಲಿ ಕೂಡ ಲವ್ ಲೆಟರ್ಸ್ ಬಂದಿರುತ್ತೆ. ಪ್ಲೀಸ್ ಮೇಡಮ್ ಅವ್ರೆ, ನಿಮ್ ಬ್ಯೂಟಿಫುಲ್ ಸ್ಟೋರಿನ ಕೇಳಿಸ್ಕೋಬೇಕು ಅನಿಸ್ತಾ ಇದೆ, ಪ್ಲೀಸ್ ಹೇಳ್ತೀರಾ? ಹೌದು ಚಿಕ್ಕಮ್ಮ, ಪ್ಲೀಸ್ ಹೇಳಿ. ಓಕೆ ಓಕೆ. ಬ್ರೋ, ಆಂಟಿಗೂ ಲವ್ ಸ್ಟೋರಿ ಇದೆಯಂತೆ, ಅಂಕಲಿಗೆ ಗೊತ್ತಾದ್ರೆ ಸತ್ತೋಗ್ಬಿಡ್ತಾರೇನೋ. ಲೇವ್, ನಿನ್ ಬಾಯ್ ಮುಚ್ಚ. ಓಕೆ ಓಕೆ. ನ್ಯಾಚುರಲ್ ಆಗೇನೆ ಬೈ ಬರ್ತಾಗೆ ನಾನು ಬ್ಯೂಟಿ. ಅಬ್ಬಾ, ನಾನು ಎಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗೋಗೋದು. ನನ್ನ ಅಂದ ನೋಡಿ, ಹುಡುಗ್ರೆಲ್ಲ ನನ್ನ ಹಿಂದೆ ಬಿದ್ದು ಸಾಯ್ತಾ ಇದ್ರು. ಹಾಗಾದ್ರೆ ಮೇಕಪ್ ಇಲ್ದೇನೆ ನೋಡಿರ್ಬೋದು. ಅದಕ್ಕೆ ನೋಡಿದ ಕೂಡ್ಲೇನೆ ಸತ್ತೋಗಿರ್ಬೇಕು. ಅತ್ತೆ, ನೀನ್ ಸುಮ್ಮನೆ ಇರು. ನೀವ್ ಹೇಳಿ ಮೇಡಮ್ ಅವ್ರೆ. ಒಂದ್ ಹುಡುಗ ಮಾತ್ರ ನನ್ನ ತುಂಬಾ ಪ್ರೀತಿಸ್ದ. ಅಫ್ಕೋರ್ಸ್, ಅವನನ್ ನೋಡಿದ ಕೂಡ್ಲೇ ನಾನು ಬಿದ್ದು ಹೋಗ್ಬಿಟ್ಟೆ. ಅಂದ್ರೆ ಅಂಕಲ್ ವಿಲನ್ ತರ ಬಂದು ಆಂಟಿನ ಬಲವಂತವಾಗಿ ಮದುವೆ ಮಾಡ್ಕೊಂಡಿದಾರ? ಛೀ 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 ಛೀ. ಫಸ್ಟ್ ಕೇಳಿಸ್ಕೊಳೋ, ಕೇಳಿಸ್ಕೊ. ಸರಿ, ಓಕೆ. ನಮ್ ಪ್ರೀತಿ ಕೂಡ ತುಂಬಾ ಸೈಲೆಂಟ್ ಆಗಿ ಸ್ಟಾರ್ಟ್ ಆಯ್ತು. ದಿನ ಒಂದ್ ಸೈಕಲ್ ಮೇಲೆ ಬರೋದು. ನಮ್ ಗಲ್ಲಿಲಿ ಕೈಯಲ್ಲಿ ರೋಸ್ ಹಿಡ್ಕೊಂಡ್ ನಿಲ್ತಿದ್ದ. ನಾನು ನೋಡ್ತಿದ್ದೆ ಅಷ್ಟೇ. ಅಷ್ಟೇನಾ, ಮತ್ತೆ ಮುಂದೆ ಹೋಗ್ಲಿಲ್ವಾ? ಏನಕ್ಕೆ ಹೋಗ್ಲಿಲ್ಲ, ನಾನೇ ಧೈರ್ಯ ಮಾಡ್ದೆ. ಎಷ್ಟ್ ದಿನ ಹೀಗೆ ನಾನು ಇಷ್ಟ ಅಂತ ಹೇಳ್ತೀಯ? ನಮ್ ಮನೆಯವ್ರ ಹತ್ರ ಹೇಳು ಅಂತಂದೆ ಅಷ್ಟೇ. ಪಕ್ಕ ಓಡೋಗಿರ್ತಾನೆ ಅಲ್ವಾ? ವಾಟ್? ಕ್ಷಮಿಸ್ಬಿಡಿ, ಹೇಳಿ ಹೇಳಿ. ಅವನೇನ್ ಓಡ್ ಹೋಗ್ಲಿಲ್ಲ, ಬಂದು ನಮ್ಮ ಮನೆಯವ್ರ ಹತ್ರ ಮಾತಾಡಿ ಮದ್ವೆಗೆ ಒಪ್ಸ್ದ. ಹೌದಾ? ಆಮೇಲೆ ಏನಾಯ್ತು? ಏನಾಗುತ್ತೆ, ಅವನಿಗೂ ನನಗೂ ಮದ್ವೆ ಆಗೋಯ್ತು.